ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವಿವತ್ತು ದಾಶರಥಿಯವ್ರ ಮನೆಗೆ ಬಂದಿದ್ದೇವೆ. ದಾಶರಥಿಯವರು ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ಕೊಂಬೆಗಳನ್ನೆಲ್ಲ ಜೋಡಿಸಿದರೆ ಬಹಳ ಸಂತೋಷ ಆಗುತ್ತೆ. ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಂದು ಸಂಸ್ಕೃತಿಯನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ಬಹಳಷ್ಟು ಗೊಂಬೆಗಳನ್ನು ಇಲ್ಲಿ ಶೇಖರಿಸಿದರೆ ಇನ್ನೂ ಗೊಂಬೆಗಳಿದೆ ಅಂತ ಹೇಳ್ತಾ ಇದ್ರು. ಮುಂದಿನ ವರ್ಷಕ್ಕಾದ್ರೂ ಇನ್ನಷ್ಟು ಗೊಂಬೆಗಳನ್ನು ಇಟ್ಟು ಮತ್ತಷ್ಟು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಲಿ ಅಂತ ಕೋರ್ತಾ ದಯವಿಟ್ಟು ನಿಮ್ಮ ಪರಿಚಯವನ್ನು ಎಲ್ಲರ ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ ಅಮ್ಮ, ನನ್ನ ಹೆಸರು ದಾಶರಥಿ ಅಂತ. ಇವರು ನಮ್ಮ ತಂದೆ ಶಿವರಾಪುಳ್ಳೆ, ನಮ್ಮ ತಾಯಿ ರಮಾಮಣಿ. ಇಲ್ಲಿರೋ ಎಲ್ಲ ಇಷ್ಟು ಕಲೆಕ್ಷನ್ಸು ಎಲ್ಲ ನಮ್ಮ ತಾಯಿಯವರೇ. ಇವರು ನಮ್ಮ ಹೆಂಡತಿ ವೈಜಯಂತಿ, ನನ್ನ ಮಗ ಶುಭೇಕ್ಷಣ, ನನ್ನ ಮಗಳು ಕ್ಷೀರಜ. ಇಲ್ಲಿರೋ ಎಲ್ಲ ಗೊಂಬೆಗಳು ಆಲ್ಮೋಸ್ಟ್ 90ಗೆ ಶ್ರೀರಾಮ್ಪುರಕ್ಕೆ ನಾವು ಬಂದು 20 ವರ್ಷ ಆಯಿತು. ನಾವು 20 ವರ್ಷದಿಂದಲೂ ಇಡ್ತಾ ಇದ್ದೀವಿ. ಕಳೆದ ಒಂದು 4-5 ವರ್ಷದಿಂದ ಈ ಮನೇನ ಹೊಸದಾಗಿ ನಿರ್ಮಾಣ ಮಾಡಿದ್ರಿಂದ ಇಡಕ್ಕಾಗಿರಲಿಲ್ಲ. 3-4 ವರ್ಷ ಚಿಕ್ಕದಾಗಿ ಇಡ್ತಾ ಇದ್ವಿ. ಈಗ ಗೃಹಪ್ರವೇಶ ಆಗಿದ್ದ ವರ್ಷ, ಹೋದ ಸೆಪ್ಟೆಂಬರಲ್ಲಿ ಗೃಹಪ್ರವೇಶ ಆಯಿತು. ಅದರಿಂದ ಮನೆಗೆ ನಾವು ಬಂದಿದ್ದೆ ಈ ವರ್ಷ. ಸೊ ಮೊದಲನೇದಾಗಿ ಈ ವರ್ಷದಲ್ಲಿ ಬಂದಿದ್ದೀವಿ ಅಂತ ಹೇಳಿ ಮತ್ತೆ ನಾವು 20 ವರ್ಷದಿಂದ ಏನು ಸಂಸ್ಕೃತಿ ಇಟ್ಕೊಂಡು ಬಂದಿದ್ವ ಅದು ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳಿ ಈ ವರ್ಷ ಇದನ್ನು ಜೋಡಿಸಿ ಮಾಡಿದ್ದೀವಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಸ್ವಲ್ಪ ಕಲೆಕ್ಷನ್ಗಳನ್ನ ಮಾಡ್ಕೊಂಡು ವಿಜೃಂಭಣೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿರೋದೊಂದು 95% ಎಲ್ಲ ಭಾಗವೂ ಎಲ್ಲ ನಮ್ಮ ತಾಯಿಯವರು ತುಂಬ ಮುಂಚೆಯಿಂದ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿರೋದು. ಅಲ್ಲಿರೋ ರಾಜಾರಾಣಿ ಎಲ್ಲ ನಮ್ಮ ತಂದೆ ತಾಯಿ ಮದುವೆ ಆದಾಗ ಕೊಟ್ಟಿದ್ದು ರಾಜಾರಾಣಿ. ಆಮೇಲೆ ನಮ್ಮ ತಾತ ಪಾಟಿ, ನಮ್ಮ ಅಜ್ಜಾಜಿಯವ್ರದ್ದು ಇದ್ದಿದ್ದು ರಾಜಾರಾಣಿ, ಆ ಕಾಲದಿಂದ ಬಂದಿರೋದು. ಈಗ ನಾವು ಕೂಡ ಒಂದು ರಾಜಾರಾಣಿನ ಮಾಡಿಸಿ ಈ ದೇವರ ರೂಪದಲ್ಲಿ ಏನಿದೆ ಶ್ರೀನಿವಾಸ ಪದ್ಮಾವತಿ ಈ ವರ್ಷ ಮಾಡಿಸಿದ್ದು. ಹಾಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ಕೆಲವು ಬೆಂಗಳೂರಿಂದ ತಗೊಂಡ್ಬಂದ್ವಿ, ಮೇಲಿರೋ ವೈಕುಂಠನಾರಾಯಣ ಬೆಂಗಳೂರಿಂದ ತಗೊಂಡ್ಬಂದಿದ್ದು. ಹಾಗೆ ಕೆಲವು ಸಣ್ಣ ಪುಟ್ಟದ್ದು ನಾವು ತಂದಿದ್ದು. ಅದು ಬಿಟ್ಟರೆ ಇಲ್ಲಿರೋ ಎಲ್ಲನೂ ಅಮ್ಮನೇ ಕಲೆಕ್ಷನ್ ಮಾಡಿರೋದು. ಚಿಕ್ಕ ಅವರು ಟೀಚರ್ ಉದ್ಯೋಗದಲ್ಲಿದ್ದರು, ನಿವೃತ್ತರಾಗಿದ್ದಾರೆ. ಅವರು ಕೆಲಸ ಮಾಡ್ತಿದ್ದ ಟೈಮಿಂದ ಇದನ್ನು ಕಾಪಾಡ್ಕೊಂಡು ಬಂದಿರೋಂಥದ್ದು ಒಂದು ವಿಶೇಷ. ಹಾಗೆ ಅದನ್ನ ನಮ್ಮ ಕೈಲಾಗಿ ತರ ಈಗ ಜೋಡಿಸಿದೀವಿ ಅಷ್ಟೇ. ನಮ್ಮ ಮಾವನವರು ಅದಕ್ಕೆ ಸರಿಯಾಗಿ ಕಾಪಾಡೋದಕ್ಕೆ ಆ ತರ ಬಾಕ್ಸಸ್ ಮಾಡಿಸಿ ಅದನ್ನ 8 ವರ್ಷದಿಂದ ಸೇಫ್ ಆಗಿ ಇದಾಗಿ ಇಟ್ಕೊಂಡ್ ಬಂದಿದ್ದಾರೆ. ಅವ್ರ ಇದಕ್ಕೆ ಇವ್ರು ಸಪೋರ್ಟ್ ಆಗಿ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನೊಂದೇನಂದ್ರೆ ಇದು ಹಿರಿಯರ ಒಂದು ನಡ್ಕೊಂಡ್ ಬಂದಂತ ಒಂದು ಹಾದಿಯನ್ನ ನೀವು ಬೆಳೆಸ್ತಾ ಇದ್ದೀರಾ, ಮುಂದೆ ನಿಮ್ಮ ಮಕ್ಕಳು ಕೂಡ ಅದನ್ನ ಬೆಳೆಸಬೇಕು. ಅದು ಬೆಳೆಸ್ತಾರೆ ನಮ್ಮ ಮಗನೇ ಇಟ್ಟಾಗ ಓ ಪರವಾಗಿಲ್ಲ ನಿಮ್ಮ ಸಂಸ್ಕೃತಿನ ಇವನು ಮುಂದಕ್ಕೆ ಬರ್ತಾನೆ ಮುಂದಕ್ಕೆ ಅನ್ನೋ ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಮನೆ ಕಟ್ಟಬೇಕಾದ್ರೆ ಗೊಂಬೆ ಇಡೋದಕ್ಕೆ ಜಾಗ ಕರೆಕ್ಟ್ ಆಗಿ ಅಂತ ಇಟ್ಕೊಂಡೆ ಪ್ಲಾನ್ ಮಾಡಿದ್ದು ಇದಕ್ಕೆ. ಯಾಕಂದ್ರೆ ಮುಂಚೆ ಮೇಲೆ ಇರ್ತಿದ್ರು, ಅವ್ರು ಶಕ್ತಿಯಾಗಿದ್ರು ಎತ್ತಿಡ್ತಿದ್ರು, ಈಗ ತೆಗೆದು ಇಟ್ಟು ಮಾಡೋದಕ್ ಕಷ್ಟ ಅಂತ ಹೇಳಿ ಸುಲಭವಾಗಿ ತೆಗೆದು ಇಟ್ಟು ಜೋಡಿಸಕ್ ಆಗ್ಬೇಕು ಅಂತ ಹೇಳಿ ಅದೇ ಒಂದು ಕಾರಣ ಆಗ್ಬಾರ್ದು ಇಡದೇ ಇರಕ್ಕೆ. ಅದಕ್ಕೋಸ್ಕರ ಪ್ಲಾನ್ ಮಾಡಿದ್ದೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅದವ್ರಿಗೆ ತುಂಬಾ ಹೃದಯಕ್ಕೆ ಹತ್ರವಾಗಿದ್ದೆ ಅದರಿಂದ ಅದನ್ನೇ ಮಾಡಿದ್ವಿ. ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮ ಮನೆಗೆ ಬಂದು. ಈಗ ನಾವು ಗೊಂಬೆಗಳನ್ನ ವೀಕ್ಷಣೆ ಮಾಡೋಣ. ಕಂ
केसरी वेदांताचार्यवर्यो मे सन्निधत्तां सदा हृदि ज्ञानानंदमयं देवं निर्मलस्फटिकाकृतिं आधारं सर्वविद्यानां हयग्रीवमुपास्महे स्वतःसिद्धं शुद्धस्फटिकमणिभूभृत् प्रतिभटं सुधाशद्रीचीभिर्द्युतिभिरवदातत्त्रिभुवनम् अनन्तैस्त्रय्यन्तैरनुविहितहेषा हलहलम् हताशेषावद्यम् हयवदनमीढी महिमहः समाहारसाम्नां प्रतिपदं रचां धामयजुषां लयः प्रत्यूहानां लहरिवितर्बोधजलधेः कथादर्पक्षुभ्यः कथककुलकोलाहलभवं हरद्वन्तर्द्वान्तं हयवदनहेषा हलहलः प्राची सन्ध्या काचिदन्तर्निशायाः प्रज्ञादृष्टेरञ्जनशीरपूर्वा वक्त्री वेदान् घातुमेवाजिवक्त्रा वागीशाख्या वासुदेवस्य मूर्तिः विशुद्ध विज्ञान घनस्वरूपं विज्ञान विश्राण तपद्ध दीक्षं दयानिधिं देह भृतां शरण्यं देवं हयग्रीवमहं प्रपद्ये अपौरुषेयैरभिवाक् प्रपञ्चैः अध्यापि ते भूतिमदृष्टपारान् स्तुवन्नहं मुक्त इति त्वयैव कारुण्यतो नाथ कटाक्षणीयः दाक्षिण्यरम्या गिरिशस्य मूर्तिः देवी सरोजासनधर्मपत्नी या सादयोऽपि व्यपदेश्य वाचः वीक्षकरे ಈಗ ನೀವು ಈಗ ಗೊಂಬೆಗಳನ್ನೆಲ್ಲ ನೋಡಿದ್ದೀರಾ ನಿಮಗೂ ಕೂಡ ಸಂತೋಷ ಆಗಿದೆ ಅಂತ ಭಾವಿಸ್ತೇನೆ ನಮ್ಮ ದಾಶರಥಿಯವರ ಮನೆಯಲ್ಲಿ ಇಟ್ಟಿರುವಂತಹ ಎಲ್ಲ ಗೊಂಬೆಗಳು ಕೂಡ ಆ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಸಂದೇಶವನ್ನು ಕೊಂಡೊಯ್ಯುತ್ತೆ ಅಂತ ಭಾವಿಸ್ತಾ ಸರ್ ತಮಗೆ ನಮಸ್ಕಾರ ಈ ಒಂದು ವೀಕ್ಷಣೆಯ ಸಂದರ್ಭದಲ್ಲಿ ಹಾಡನ್ನ ಹಾಡಿದವರು ಶೀರಜ ಮತ್ತೆ ಸುಭೇಕ್ಷ ಇಬ್ಬರಿಗೂ ಕೂಡ ಸಂತಾನ ಧನ್ಯವಾದಗಳು ಧನ್ಯವಾದಗಳು